ಯಾಕಲೆ ಒಳ್ಳೆ ಚಣ್ ಚಕ್ತ ನಂಗೆ ಆಡ್ತಿದೆ ಅಣ್ಣ ಅಣ್ಣ ಏನ್ಲ ಹೋಗೋಣ ನೀನು ಎಂತ ಕೆಲಸ ಮಾಡ್ಬಿಟ್ಟ ಯಾಕಲ್ಲ ಏನಾಯ್ತಲ್ಲ ಅದು ಎಂತ ಕನಸು ಬಿದ್ದಿತ್ತು ಎಲ್ಲ ಮಂಡ್ರಿಗಪ್ಪೆ ನನ್ ಮಗನೇ ನಿನಗೂ ಕನಸು ಬಿಡ್ತದೆ ಅಲ್ಲ ಎಂತ ಕನಸು ಹಿಂದೆ ಬಿದ್ದಿಲ್ಲ ಮುಂದೆ ಬೀಳೋದು ಇಲ್ಲ ನಿನಗಂತೂ ಈ ಜನ್ಮದಲ್ಲೇ ಬೀಳೋದಿಲ್ಲ ಹಂಗ ಹೇಳ್ತೀಯ ಅದಿನ್ನೆಂತ ಕನಸು ಹೊಸಿ ಹೇಳ್ಲ ಕೇಳವ ಅದು ನಾಚ್ಕೋಬೇಡ ಹೇಳ ಅದು ಚಿಂತಾಮಣಿ ಚಿಂತಾಮಣಿ ಹೇಳ್ಲೇ ಚಿಂತಾಮಣಿ ನನ್ ಕಷ್ಟ ನೋಡಕ್ ಆಗದೆ ಅವಳಿಗೆ ಪ್ರೀತಿ ಉಕ್ಕಿ ಬಂದು ಏನಲ್ಲ ಇರ್ಬೇಕಾದ್ರೆ ಯಾವನು ಹೊಂದಿನ ನಮಗ ಬಂದು ಕವಳ ಅಕ್ಕಪ್ಪ ಅಣ್ಣ ಗೋತಿ ನನ್ ಮಗನೆ ನಾಯಿ ನನ್ ಮಗನೆ ಹಂದಿ ನನ್ ಮಗನೆ ಮಂಡ್ರಗಪ್ಪೆ ನನ್ ಮಗನೆ ತಿರುಪಿ ಹತ್ತಕ್ಕೆ ಒತ್ತು ಗೊತ್ತು ಏನಿಲ್ವಾ ನಿನಗೆ ಯಾವ ಕಡೆಯಿಂದ ಬಂದೀಯ ನೀನು ಈ ಕಡೆಯಿಂದ ಬಂದಯ್ಯಪ್ಪ ಎಂತ ಒಳ್ಳೆ ಟೈಮಲ್ಲಿ ಬಂದು ರಸಾಭಾಸ ಮಾಡ್ಬಿಟ್ಟಲ್ಲ ಬೇಕು ನನ್ ಮಗ ಅವನೇನಾರ ನನ್ ಕೈ ಸಿಕ್ಕಿದ್ರೆ ಸಿಗದ್ ತೋರಣ ಕಟ್ಬಿಡ್ತಿದ್ದೆ ಆಯೋಗ ನನ್ ಮಗನ್ ತಂದು ಚೆನ್ನಾಗಿ ಒದ್ದೆ ತಾನೆ ಯಾರ ಚಲ್ವಾ ಅವನು ಅವನು ನೀನೇ ನಾನು ಛತ್ರಿ ನನ್ನ ಮಗನ ರಾಣಿ ನನ್ನ ಮಗನೇ ದೊಡ್ಡು ಆ ರುದ್ರ ನೀವಿಲ್ಲೇನ್ ರಯ ಮಾಡ್ತಿದ್ದೀರಾ ಈ ನನ್ ಮಗ ಟೆಂಟ್ ಆಗಿ ಯಾವ್ದೋ ಸಿನಿಮಾ ನೋಡ್ ಬಂದಿದ್ದಂತೆ ಅದ್ರ ಕತೆ ಹೇಳ್ತಾ ಕೂತಿದ್ದ ಚೆನ್ನಾಗಿತ್ತ ಕತೆ ಚಂದಾಗೈತೆ ಅಚ್ಚರೇ ನೀನೇನ್ ಇಷ್ಟು ಖುಷಿ ಆಗಿದೆ ರುದ್ರ ನಾಳೆಯಿಂದ ರಾಜಗೌಡನ್ ತೋಟ ಗದ್ದೆ ಹೊಲ ಎಲ್ಲ ಎಲ್ಲ ನನ್ ಕೈಯಲ್ಲೇ ಹೆಂಗೆ ಸೂಪರ್ ಕತೆ ಹೇಳಿವ್ರಿಗೆ ಚಲ್ವಾ ನಮ್ ದಾರಿ ಗಡ್ವಾಗಿರೋ ಆ ರಾಜಗೌಡನ್ನ ಕಿತಾಕ ಕಾಯ್ತಾ ಇಲ್ವಲ್ಲ ಏನ್ಲ ಮಾಡೋದು ಸುಮ್ಕೇನಣ್ಣ ಅದಕ್ಕೆ ನನ್ನ ಹತ್ರ ಒಂದು ಬೊಂಬಾಟ್ ಐಡಿಯಾ ಐತೆ ಇಲ್ಲಿ ಇಟ್ರೆ ಅಲ್ಲಿ ಡಮಾರ್ ಏನಾಯ್ತು ವೀರಣ್ಣ ಆ ಚಿಂತಾಮಣಿ ಅಣ್ಣ ರುದ್ರ ಬಂದು ಗಲಾಟೆ ಮಾಡಿ ನಮ್ಮನ್ನೆಲ್ಲ ಹೊಡೆದು ಓಡಿಸ್ಬಿಟ್ಟ
ಯಾಕೆ ಅಂತ ಕೇಳಿದ್ದಕ್ಕೆ ಇದು ನಮ್ಮ ಬಾವನ ಗದ್ದೆ ಹೊಲ, ನಾನು ಅವ್ರ ಬಾಮೈದ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ಕೇಳಕ್ ನೀನ್ ಯಾರು ಅಂತಂದ? ಅಷ್ಟೇ ಅಲ್ಲ ರಾಜು, ಇವತ್ತು ಇವ್ರನ್ನ ಹೊಲದಿಂದ ಓಡಿಸ್ದ, ನಾಳೆ ನಿಮ್ಮ ಅಕ್ಕನ್ನು ಗೀತನ್ನು ಮನೆಯಿಂದನೇ ಆಚೆ ಕೊಡ್ಸೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವತ್ತ ನನ್ನ ಮಕ್ಕಳು ಜೀವಂತವಾಗಿದ್ರೆ ತಾನೆ ರಾಜು? ಅವಶ್ಯ ಪಡಬೇಡ, ಅದ್ರಿಂದ ಏನು ಪ್ರಯೋಜನ ಇಲ್ಲ. ಇದೆಲ್ಲ ನಿಧಾನವಾಗಿ ಕೂತು ಯೋಚನೆ ಮಾಡುವಂತ ವಿಷಯ. ಏನೇ ನಿಧಾನ ಕೂತ್ಕೊಂಡು ಯೋಚನೆ ಮಾಡೋದು? ಮನೆಗೆ ಬೆಂಕಿ ಬಿದ್ದಾಗ್ಲೂ ನೀರ್ ಹಾಕಕ್ಕೆ ನಿಧಾನಕ್ಕೆ ಯೋಚನೆ ಮಾಡ್ತಾರ? ಅಯ್ಯೋ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸ್ವಲ್ಪ ಸುಮ್ನಿರಿ. ರಾಜು ನಿಮ್ ಬಾವ ಹೆಂಗೂ ಊರಲ್ಲಿಲ್ಲ, ಇದೇ ಸರಿಯಾದ ಸಮಯ. ನೀನು ನೆಟ್ಟಿ ಪೊಲೀಸ್ ಸ್ಟೇಷನ್ ಹೋಗು, ಆ ರುದ್ರ ಅವನ್ ತಂಗಿನ ಇಟ್ಕೊಂಡು ವ್ಯಭಿಚಾರ ಮಾಡ್ತವನೆ ಅಂತ ಕಂಪ್ಲೇಂಟ್ ಕೊಡು. ಅಲ್ಲಿಗೆ ಅವ್ರು ಅವನ್ನ ಅರೆಸ್ಟ್ ಮಾಡ್ತಾರೆ, ಮುಗಿತಲ್ಲ. ನಿಮ್ ಅಕ್ಕ ಬಾವನು ಚೆನ್ನಾಗಿರ್ತಾರೆ, ಈ ಊರಿಗಿಡ್ದಿರೋ ಭೂತನು ಬಿಟ್ಟೋಗುತ್ತೆ. ಏನಂತೀಯ? ನನ್ನ ಮಗನೇ, ನಿನ್ ಹಿಡಿದು ಮುದ್ದು ಈ ಐಡಿಯಾ ಎಲ್ಲ ನಿನ್ಗೆ ಹೆಂಗೂ ಬಂತು ಚಿಂಪಾಜಿ? ನಮ್ಮಪ್ಪ ಹೈಕೋರ್ಟ್ನಲ್ಲಿ ಮಗನೇ, ಕಿತ್ತೋದ್ ಫ್ಯಾಮಿಲಿ ನಿಮ್ದು, ಹೈಕೋರ್ಟ್ ಅಲ್ಲಿ ನಿಮ್ಮಪ್ಪ ಏನೋ ಮಾಡ್ತಿದ್ದ, ಸುಳ್ಳು ಸಾಕ್ಷಿ ಹೇಳ್ತಿದ್ದ. ಹಂಗ್ ಬಗಳು